ಇವತ್ತಿನ ವಿಡಿಯೋದಾಗ ನಾವು ಮಾತಾಡಣ್ರಿ ಝಂಡು ವಿಗೋರೆಕ್ಸ್ ಶಿಲಾಜಿತ್ ಗೋಲ್ಡ್ ಕ್ಯಾಪ್ಸ್ಯೂಲ್ ಬಗ್ಗೆ. ಝಂಡು ವಿಗೋರೆಕ್ಸ್ ಶಿಲಾಜಿತ್ ಗೋಲ್ಡ್ ಕ್ಯಾಪ್ಸ್ಯೂಲ್ ಅಂದರೆ ಏನು, ಅದರೊಳಗೆ ಪ್ರಮುಖ ಘಟಕ ದ್ರವ್ಯ, ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತವೆ, ಯಾವ್ಯಾವ ಕಂಡೀಷನ್ನ ಯಾವ್ಯಾವ ಸಮಸ್ಯೆದಾಗ ನಿಮ್ಮ ಡಾಕ್ಟರ್ ನಿಮ್ಗೆ ಅದನ್ನು ಬರೆದು ಕೊಡ್ತಾರೆ, ಇದನ್ನು ಯೂಸ್ ಮಾಡೋದ್ಲಿಂತ್ರ ನಿಮಗೇನು ಬೆನಿಫಿಟ್ ಆಗಲೈತಿ, ಇದನ್ನು ಯಾವ ರೀತಿ ಡಾಕ್ಟರ್ ನಿಮ್ಗೆ ಸೇವನೆ ಮಾಡಲಿಕ್ಕೆ ಹೇಳ್ತಾರೆ, ಇದನ್ನು ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ತಾವೆ, ಮಾರ್ಕೆಟ್ನಾಗ ಇದ್ರ ಮೌಲ್ಯ ಎಷ್ಟಿದೆ, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಝಂಡು ವಿಗೋರೆಕ್ಸ್ ಶಿಲಾಜಿತ್ ಗೋಲ್ಡ್ ಕ್ಯಾಪ್ಸ್ಯೂಲ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ ಟೆಕ್ಸ್ಟ್ ಬುಕ್ನಾಗ ಇದ್ರ ಬಗ್ಗೆ ಉಲ್ಲೇಖ ಸಿಗಂಗಿಲ್ಲ. ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಮಾಡ್ಕೊಂಡಿರ್ತಾರೆ, ಇದ್ರ ಟೆಸ್ಟಿಂಗ್ ಮಾಡಿಸ್ಕೊಂತಾರೆ, ಇದ್ರ ಅಪ್ರೂವಲ್ ತೊಗೊಂತಾರೆ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಾಕಿರ್ತೈತಿ. ಅದ್ರ ಸಂಬಂಧ ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸನ್ ಅಂತ ಕರೀತಾರ್ರಿ. ಈ ಮೆಡಿಸನ್ ನೋಡ್ರಿ, ಪುರುಷರಿಗೆ ಆಗೋ ಸೆಕ್ಷುವಲಿ ಪ್ರಾಬ್ಲಮ್ಸ್ ಏನೇನಿರ್ತಾವೆ ಅವನ್ನೆಲ್ಲ ಗುಣಪಡಿಸ್ಲಿಕ್ಕೆ ಯೂಸ್ ಮಾಡ್ತಾರೆ. ಬನ್ನಿ ಈಗ ತಿಳ್ಕೊಳ್ಳೋಣ ಈ ಕ್ಯಾಪ್ಸ್ಯೂಲ್ಸ್ ಒಳಗೆ ಪ್ರಮುಖ ಘಟಕ ದ್ರವ್ಯ, ಕೀ ಇಂಗ್ರೀಡಿಯೆಂಟ್ಸ್ ಏನೇನದವಪ್ಪ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನೋಡ್ರಿ, ಇದ್ರೊಳಗೆ ಇರ್ತೈತಿ ಅಶ್ವಗಂಧ, ಕೌಂಚ ಬೀಜ, ಶತಾವರಿ, ಸಫೇದ್ ಮೂಸಲಿ, ಗೋಕ್ಷೂರ, ಶುದ್ಧ ಶಿಲಾಜೀತ, ಸ್ವರ್ಣ ಭಸ್ಮ, ಯಶದ ಭಸ್ಮ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಇರ್ತಾವ್ರಿ. ಬನ್ನಿ ಈಗ ತಿಳ್ಕೊಳ್ಳೋಣ ಯಾವ್ಯಾವ ಕಂಡೀಷನ್ನ ನಿಮ್ಮ ಡಾಕ್ಟರ್ ನಿಮಗೆ ಇದನ್ನು ಬರೆದು ಕೊಡ್ತಾರೆ, ಇದನ್ನು ಯೂಸ್ ಮಾಡೋದ್ಲಿಂತ್ರ ನಿಮಗೆ ಏನೇನು ಬೆನಿಫಿಟ್ ಆಗಲಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದೇದು ನೋಡ್ರಿ, ಇದು ಪುರುಷರದಾಗ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಏನಿರ್ತೈತೆ ನೋಡ್ರಿ ಅವ್ರದ್ದು, ಅದನ್ನು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಯಾವ ರೀತಿಯಪ್ಪ ಅಂದರೆ ಇದನ್ನು ನೀವು ತೊಗೊಳೋದ್ಲಿಂತ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಪೆನಿಸ್ ರೀಜನ್ನ ನಿಮ್ಮ ಲಿಂಗದಾಗ ಬ್ಲಡ್ ಫ್ಲೋ ಜಾಸ್ತಿ ಆಗ್ತೈತಿ, ಅದ್ರ ಸಂಬಂಧ ನಿಮ್ಗೆ ಇರೆಕ್ಷನ್ ಆಗಂಗಿಲ್ಲ, ನಾ ಸರ್ ನಂದ್ರೆ ನಿಂದ್ರಂಗಿಲ್ಲ ಅಂತ ಇರ್ತಾರಲ್ಲ, ಅದು ಎಲ್ಲ ಸಮಸ್ಯೆ ಗುಣ ಆಗ್ತೈತಿ. ಮತ್ತು ಕೆಲವೊಂದಿಷ್ಟು ಪುರುಷರದಾಗ ಏನಾಗುತ್ತೈತಪ್ಪ ಅಂದ್ರೆ ಸೆಕ್ಸ್ ಮಾಡೋ ಮನಸ್ಸ ಇರಂಗಿಲ್ಲ ರೀ, ಮನಸ್ಸು ಹತ್ತೋಗಿರ್ತೈತಿ. ಅಂಥ ಪುರುಷರದಾಗ ಅವ್ರನ್ನ ಉತ್ತೇಜಿಸಿ ಅವ್ರದ್ರಾಗ ಸೆಕ್ಷುವಲಿ ಅವ್ರನ್ನ ಎಕ್ಸೈಟ್ ಮಾಡೋ ಕೆಲಸ ಇದು ಮಾಡ್ತೈತಿ. ಮತ್ತು ಅವ್ರದ್ರೊಳಗೆ ಸ್ಟೆಮಿನಾ ಕೊಡೋದು, ಸ್ಟ್ರೆಂತ್ ಕೊಡೋದು, ಅವರು ಜಾಸ್ತಿ ಲಾಂಗ್ ಟೈಮ್ ಸೆಕ್ಸ್ ಮಾಡಿ ಅದನ್ನು ಎಂಜಾಯ್ ಮಾಡಲಿ ಅಂತ ಅದನ್ನು ಕೆಲಸ ಇದು ಮಾಡಿಕೊಡ್ತೈತಿ ರೀ. ಎರಡನೇ ಕೆಲಸ ಇದು ಏನು ಮಾಡ್ತೈತಪ್ಪ ಅಂದರೆ ಪುರುಷರದಾಗ ಸ್ಟ್ರೆಸ್ಸು ಮತ್ತು ಎಂಗ್ಸೈಟಿ ಲೆವೆಲನ್ನು ಮ್ಯಾನೇಜ್ ಮಾಡೋದು ಕಡಿಮೆ ಮಾಡೋ ಕೆಲಸ ಮಾಡ್ತೈತಿ ರೀ. ಈ ಕೆಲವೊಂದಿಷ್ಟು ಕಂಡೀಷನ್ನ ಏನಾಗಿರ್ತೈತಪ್ಪ ಅಂದ್ರೆ ಪುರುಷರು ಯಾವಾಗಲೂ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ದಾಗ ಇಂಡಲ್ಜ್ ಆಗ್ತಾರೆ ನೋಡ್ರಿ, ಅವ್ರು ಬಹಳ ಸ್ಟ್ರೆಸ್ನಾಗ ಇರ್ತಾರೆ, ಬಹಳ ಎಂಗ್ಸೈಟಿ ಲೆವೆಲ್ ಅವ್ರದ್ದು ಬಹಳ ಹೈಗಿರ್ತೈತಿ. ಅದ್ರ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ಅವ್ರ ಸೆಕ್ಷುವಲ್ ಪರ್ಫಾರ್ಮೆನ್ಸ್ನು ವೀಕ್ ಆಗುತ್ತೆ, ಮತ್ತು ಅವ್ರ ಸೆಕ್ಷನ್ನ ಚೆನ್ನಾಗಿ ಯೂಸ್ ಕೂಡ ಮಾಡೋಂಗಿಲ್ಲ, ಎಂಜಾಯ್ ಕೂಡ ಮಾಡೋಂಗಿಲ್ಲ. ಇದು ಏನು ಮಾಡ್ತಪ್ಪ ಅಂದರೆ ಪುರುಷರದಾಗ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ತೈತಿ, ಅವ್ರನ್ನ ಸ್ಟ್ರೆಸ್ ಫ್ರೀ ಮೈಂಡ್ ಮಾಡ್ತೈತಿ. ಮತ್ತು ಅವ್ರದ್ರಾಗ ಎಂಗ್ಸೈಟಿ ಲೆವೆಲ್ ಗಾಬರಿ ಆಗಂಥದ್ದು ಇರ್ತೈತೆ ನೋಡ್ರಿ ಲಕ್ಷಣ, ಅದು ಕೂಡ ಕಡಿಮೆ ಮಾಡ್ತೈತಿ. ಅದ್ರ ಸಂಬಂಧ ಅವ್ರದ್ದು ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಕೂಡ ಹೆಚ್ಚುತ್ತೆ, ಮತ್ತು ಸೆಕ್ಸನ್ನು ಅವ್ರು ಒಳ್ಳೆ ರೀತಿಯಿಂದ ಎಂಜಾಯ್ ಕೂಡ ಮಾಡ್ತಾರೆ ರೀ. ಮೂರನೇ ಕೆಲಸ ಇದು ಏನು ಮಾಡ್ತೈತಪ್ಪ ಅಂದ್ರೆ ಪುರುಷರದಾಗ ಸ್ಟೆಮಿನಾ ಲೆವೆಲನ್ನು ಜಾಸ್ತಿ ಮಾಡ್ತೈತಿ, ಮತ್ತು ಅವ್ರ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡ್ತೈತಿ. ಇದ್ರ ಸಂಬಂಧ ಏನಾಗ್ತೈತಪ್ಪ ಅಂದ್ರೆ ಅವ್ರ ಸೆಕ್ಷುವಲ್ ಲೈಫ್, ಸೆಕ್ಷುವಲ್ ಮೂಮೆಂಟ್ ಏನಿರ್ತಾವೆ ನೋಡ್ರಿ ಅದನ್ನು ಜಾಸ್ತಿ ಹೊತ್ತು ಮಟ್ಟ ಎಂಜಾಯ್ ಮಾಡ್ಬೋದು ರೀ. ಮತ್ತು ಇದು ಪುರುಷರದಾಗ ಏನು ಮಾಡುತ್ತಪ್ಪ ಅಂದ್ರೆ ಅವ್ರ ಇಮ್ಯುನಿಟಿ ಸಿಸ್ಟಮನ್ನು ಗಟ್ಟಿ ಮಾಡ್ತೈತೆ, ಅದನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಕೆಲಸ ಮಾಡ್ತೈತಿ. ಅಂದ್ರೆ ಪುರುಷರದಾಗ ರೋಗ ಪ್ರತಿರೋಧ ಕ್ಷಮತೆ ಇರ್ತೈತೆ ನೋಡ್ರಿ, ಅದನ್ನು ಇಂಪ್ರೂವ್ ಮಾಡ್ತೈತಿ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಗೇನರ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದ್ರೆ ಅದು ದೊಡ್ಡ ಗಂಭೀರ ರೋಗವಾಗಿ ಅದನ್ನು ಮುಂದೆ ದೊಡ್ಡ ರೋಗದ ರೂಪ ತೊಗೊಂಡಂಗಿದ್ರೆ ಅಲ್ಲೇ ಅದನ್ನು ತಡೆದು ಬಿಡ್ತೈತಿ, ಯಾಕಂದ್ರೆ ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಇರ್ತೈತೆ ರೀ. ಮತ್ತು ಮುಂದೆ ಇದು ಏನು ಕೆಲಸ ಮಾಡ್ತೈತಪ್ಪ ಅಂದ್ರೆ ಪುರುಷರದಾಗ ಯಾವುದೇ ರೀತಿ ಅವ್ರಿಗೆ ಮೈ ಕೈ ನೋವು ಆಯ್ತಂದ್ರೆ, ಯಾವುದೇ ರೀತಿ ಮಸಲ್ ಪೇನ್ ಆಗಕ್ಕೆ ಕುಂತೈತಂದ್ರೆ ಅದನ್ನು ಕೂಡ ಆರಾಮ್ ಮಾಡಲಿಕ್ಕೆ ಗುಣಪಡಿಸ್ಲಿಕ್ಕೆ ಯೂಸ್ ಮಾಡ್ತಾರ್ರಿ. ಬನ್ನಿ ಈಗ ತಿಳ್ಕೊಳೋಣ ಡಾಕ್ಟರ್ ನಿಮಗೆ ಜನರಲ್ಲಿ ಯಾವ ರೀತಿ ಸೇವನೆ ಮಾಡಲಿಕ್ಕೆ ಹೇಳ್ತಾರೆ. ಝಂಡು ವಿಗೋರೆಕ್ಸ್ ಶಿಲಾಜಿತ್ ಗೋಲ್ಡ್ ಕ್ಯಾಪ್ಸ್ಯೂಲು, ನಾನು ಇಲ್ಲಿ ಅಡಲ್ಟ್ ಡೋಸೇಜ್ ಬಗ್ಗೆ ಮಾತಾಡ್ಲಿಕ್ಕೆ ಹೊಂಟಿದ್ದೀನಿ. ಯಾರು ವಯಸ್ಸು 18 ಮೇಲಿದೆ ಅವ್ರು ಯಾವ ರೀತಿ ಇದನ್ನು ಸೇವನೆ ಮಾಡ್ಬೋದಂದ್ರೆ, ಒಂದು ಕ್ಯಾಪ್ಸ್ಯೂಲನ್ನು ನೀವು ದಿನಕ್ಕೆ 2 ತೊಗೋಬೋದು, ಬೆಳಿಗ್ಗೆ 1, ರಾತ್ರಿ 1, ಈ ಮಾತ್ರೆ ಯಾವಾಗಲೂ ಊಟ ಆದ ನಂತರನೇ ಸೇವನೆ ಮಾಡ್ಬೋದು. ಇದನ್ನು ನೀವು ಹಾಲು ಜೊತೆಗಾರ ತೊಗೋಬೋದು, ನಾರ್ಮಲ್ ನೀರು ಜೊತೆಗಾರ ಸೇವನೆ ಮಾಡ್ಬೋದು. ಸೊ ಈ ರೀತಿ ಇದನ್ನು ನೀವು ದಿನಕ್ಕೆ 2 ಯೂಸ್ ಮಾಡ್ಬೋದು.
ಸರ್, ಇದನ್ನ ಎಷ್ಟು ದಿನ ನಾವು ಯೂಸ್ ಮಾಡ್ಬೇಕಂದ್ರೆ ಅದು ನೋಡ್ರಿ, ನಿಮ್ಮ ಡಾಕ್ಟರ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಾದ್ಮೇಲೆ ನಿಮ್ಗೆ ಹೇಳ್ತಾರೆ. ನಿಮ್ಮದೇನಾದರೂ ನೀವು ಬ್ಲಡ್ ರಿಪೋರ್ಟ್ ತಂದಿರ್ತೀರಿ, ಸ್ಪರ್ಮ್ ರಿಪೋರ್ಟ್ ತಂದಿರ್ತೀರಿ, ಅದನ್ನೆಲ್ಲ ನೋಡ್ಕೊಂಡು ನಿಮ್ಗೆ ಹೇಳ್ತಾರೆ ಇಷ್ಟು ದಿನ ನೀವು ಇದನ್ನು ಯೂಸ್ ಮಾಡ್ಬೇಕಂತ. ಸೊ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮಗೆ ಎಷ್ಟು ದಿನ ಇದನ್ನು ತೊಗೊಳಕ್ಕೆ ಹೇಳ್ತಾರೋ ಅಷ್ಟು ದಿನ ನೀವು ಇದನ್ನು ಯೂಸ್ ಮಾಡ್ಬೋದು. ಬನ್ನಿ, ಈಗ ತಿಳ್ಕೊಳೋಣ. ಈ ಮಾತ್ರೆವನ್ನು, ಕ್ಯಾಪ್ಸುಲನ್ನು ನೀವು ಯೂಸ್ ಮಾಡಕ್ಕೆ ಕುಂತೀರಂದ್ರೆ ಇದ್ರ ಏನೇನು ದುಷ್ಪರಿಣಾಮ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತೈತಿ, ಇದರಲ್ಲಿ ಏನೇನು ಸೈಡ್ ಇಫೆಕ್ಟ್ ಆಗ್ತೈತಿ. ಸೊ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ. ಸೊ ನೋ ಸೈಡ್ ಎಫೆಕ್ಟ್ಸ್. ಬನ್ನಿ, ಈಗ ತಿಳ್ಕೊಳೋಣ ಇದ್ರ ಮೌಲ್ಯ ಎಷ್ಟಪ್ಪ ಮಾರ್ಕೆಟ್ನಾಗ ಅಂದ್ರೆ, ಇದು ನೋಡ್ರಿ ನಿಮ್ಗೆ 240 ರೂಪಾಯಿಕ 12 ಕ್ಯಾಪ್ಸುಲ್ದು ಒಂದು ಬಾಕ್ಸ್ ಬರ್ತೈತ್ರಿ, ಜಂಡು ವಿಗೋರೆಕ್ ಶಿಲಾಜಿತ್ ಗೋಲ್ಡ್ದು. ಈಗ ಇದ್ರ ಬಗ್ಗೆ ಮಾತಾಡೋಣ, ಇದ್ರ ಅವೈಲೇಬಿಲಿಟಿ ಬಗ್ಗೆ. ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು ಅಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂಥ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ, ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ನೀವು ಇದನ್ನು ಪಡ್ಕೋಬಹುದು ಅನ್ಕೊಂತೀನಿ. ಈ ವಿಡಿಯೋದಾಗ ಜಂಡು ವಿಗೋರೆಕ್ ಶಿಲಾಜಿತ್ ಗೋಲ್ಡ್ ಕ್ಯಾಪ್ಸುಲ್ಸ್ ಬಗ್ಗೆ ನಾ ಏನು ಮಾಹಿತಿ ತಮ್ಮೆಲ್ಲರಿಗೂ ನೀಡಿದ್ದೀನಿ, ತಮ್ಮೆಲ್ಲರಿಗೂ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಂಪನ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿಬಿಡ್ರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗಿದ್ದ ಅವಶ್ಯಕತೆ ಐತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ಈ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ, ಮೆಡಿಸಿನ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀವಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.